ಹಿಡ್ಕೊಂಡು ಬಂದ ನಾಯಿ ಬ್ಯಾಟಿ ಆಡಲ್ಲ. ವಿಜಯಾನಂದ ಕಾಶಪ್ಪನವರ್ ಅಥಣಿ ಮತಕ್ಷೇತ್ರ ಅಭಿವೃದ್ಧಿಯಲ್ಲಿ ತೀರಾ ಹಿಂದುಳಿದಿದೆ. ಈ ಕ್ಷೇತ್ರದಿಂದ ಮಾಜಿ ಉಪಮುಖ್ಯಮಂತ್ರಿ, ಮಂತ್ರಿ, ಶಾಸಕರು ಆಯ್ಕೆಯಾಗಿದ್ದರೂ ಕೂಡ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿಲ್ಲ. ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ, ಶೂರನೂ ಅಲ್ಲವೆಂದು ಪರೋಕ್ಷವಾಗಿ ಸವದಿ ಹಾಗೂ ಶಾಸಕ ಕುಮಟಳ್ಳಿ ವಿರುದ್ಧ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹರಿಹಾಯ್ದರು. ಅವರು ತಾಲೂಕಿನ ಹಳ್ಯಾಳ್ ಗ್ರಾಮದ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಅಥಣಿ ತಾಲೂಕಿನಲ್ಲಿ ಪಂಚಮಸಾಲಿ ಸಮಾಜ ಪ್ರಬಲವಾಗಿದ್ದರಿಂದ ಅಂದು ಕಾಂಗ್ರೆಸ್ ಪಕ್ಷ ಮಹೇಶ್ ಕುಮಟಳ್ಳಿ ಅವರನ್ನು ಅಭ್ಯರ್ಥಿಯಾಗಿ ಗೆಲ್ಲಿಸಲಾಗಿತ್ತು. ಆದರೆ ಪಕ್ಷ ನಿಷ್ಠೆ ತೋರದೆ ಪಕ್ಷ ಬಿಟ್ಟು ಹೋದರು. ಹೀಗಾಗಿ ಹಿಡ್ಕೊಂಡು ಬಂದ ನಾಯಿ ಯಾವತ್ತೂ ಬೇಟೆ ಆಡಲ್ಲ. ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ, ಶೂರನೂ ಅಲ್ಲವೆಂದು ಪರೋಕ್ಷವಾಗಿ ಕುಮಟಳ್ಳಿ ಅವರಿಗೆ ಟಾಂಗ್ ನೀಡಿದರು. ಸದ್ಯ ಅಥಣಿಯಲ್ಲಿ ಪಂಚಮಸಾಲಿ ಸಮಾಜ ಓರ್ವ ಯುವಕ ಕಾಂಗ್ರೆಸ್ ಪಕ್ಷದಿಂದ ಗುರುತಿಸಿಕೊಂಡು ಸಮಾಜ ಪರ ಕಾರ್ಯಗಳಿಂದ ಹೆಸರುವಾಸಿಯಾಗಿದ್ದಾರೆ. ಅವರಿಗೆ ಒಳ್ಳೆಯ ಭವಿಷ್ಯವಿದೆ ಎಂದು ಹೇಳುತ್ತಾ ಅಥಣಿ ಬಿಜೆಪಿ ಭದ್ರಕೋಟೆಗೆ ಕಾಂಗ್ರೆಸ್ ಪಕ್ಷದ ಮೂಲಕ ಪಂಚಮಸಾಲಿ ಸಮಾಜ ಅಸ್ತ್ರ ಬಿಡಲು ತಯಾರಾಗಿದ್ದೇವೆ ಎಂದು ಪರೋಕ್ಷವಾಗಿ ವಿಜಯಾನಂದ ಕಾಶಪ್ಪನವರು ಹೇಳಿದರು. ಹಾಗೂ ಇನ್ನು ಕೇವಲ 187 ದಿನಗಳಲ್ಲಿ ಸಾರ್ವತ್ರಿಕ ಚುನಾವಣೆ ಬರುತ್ತಿದೆ. ಶಿವಯೋಗಿ ನಾಡಿನಿಂದಲೇ ನಾವು ಪಕ್ಷ ಸಂಘಟನೆಗೆ ಮುಂದಾಗಿದ್ದೇವೆ ಎಂದು ಪಂಚಮಸಾಲಿ ಸಮಾಜ ರಾಷ್ಟ್ರೀಯ ಅಧ್ಯಕ್ಷರಾದ ವಿಜಯಾನಂದ ಕಾಶಪ್ಪನವರು ಹೇಳಿದರು. ಐಸಿಪಿ ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ. ಈ ಮತಕ್ಷೇತ್ರದ ಜನತೆಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಇಲ್ಲಿ ಯಾರ್ಯಾರಿಗೆ ಅಧಿಕಾರ ಕೊಟ್ಕೊಂಡು ಬಂದರು ಯಾರೂ ಕೂಡ ಈ ಮತಕ್ಷೇತ್ರಕ್ಕೆ ಏನು ಸೇವೆಯನ್ನು ಸಲ್ಲಿಸಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಯಾಕಂದರೆ ಹಿಂದಿನ ಸರ್ಕಾರದಲ್ಲಿ ಭಾಳಷ್ಟು ಜನ ಅಧಿಕಾರವನ್ನು ಪಡೆದ್ರು, ಮಂತ್ರಿ ಆದರು, ಮುಖ್ಯ ಉಪಮುಖ್ಯಮಂತ್ರಿಗಳಾದರು, ಆದರೆ ಈ ಕ್ಷೇತ್ರಕ್ಕೆ ಏನು ಮಾಡಿದರು ಅನ್ನೋದು ಪ್ರಶ್ನೆ ಬರ್ತಾ ಇದೆ. ಆ ಕಾರಣಕ್ಕೆ ಇಲ್ಲಿ ಒಬ್ಬರಿಗೆ ನಮ್ಮ ಪಕ್ಷದಲ್ಲೇ ಟಿಕೆಟನ್ನು ಕೊಟ್ಟು ನಾವೇ ಅವ್ರಿಗೆ ಕರ್ಕೊಂಡು ಬಂದು ಇಲ್ಲಿ ಗೆಲ್ಲಿಸುವಂಥ ಕೆಲಸ ಮಾಡಿದ್ವಿ. ಅವರು ಕೂಡ ಪಕ್ಷವನ್ನು ತೊರೆದ್ರು. ಇವತ್ತು ಅದಕ್ಕೆ ಅವ್ರಿಗೆ ಅಂಥವ್ರಿಗೆ ಯಾರ್ಯಾರು ಈ ಮತಕ್ಷೇತ್ರದ ಜನತೆಗೆ ಇವತ್ತು ನೋವನ್ನು, ಅವ್ರ ರೈತರ ನೋವನ್ನು, ಇಲ್ಲಿ ಬಡವರ ನೋವನ್ನು, ಕಷ್ಟವನ್ನು ನೋಡದೇ ಇರೋಂಥವ್ರಿಗೆ ಈ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ಇದೇ ಮತಕ್ಷೇತ್ರದವರು ಇವತ್ತು ಸೇವೆಯನ್ನು ಸಲ್ಲಿಸೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಅನೇಕ ಯುವಕರು. ಇವತ್ತು ಉದಾಹರಣೆಗೆ ದರೆಯಪ್ಪ ಟಕ್ಕಣ್ಣವರು ಇವತ್ತು ಒಬ್ಬ ಯುವಕ ಇವತ್ತು ಮುಂದೆ ಬರ್ತಾ ಇದ್ದಾರೆ. ಇಷ್ಟೊಂದು ಅವರ ಜನ್ಮದಿನದ ಅಂಗವಾಗಿ ಇಷ್ಟೊಂದು ಜನಸಂಖ್ಯೆಯನ್ನು ಇವತ್ತು ಸೇರಿಸಿದ್ದು ನೋಡಿದರೆ ಅವನಿಗೆಲ್ಲೋ ಭವಿಷ್ಯ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ ಕಾರಣ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಇವತ್ತು ಹಿಡ್ಕೊಂಬಂದು ನಾಯಿ ಯಾವತ್ತು ಬ್ಯಾಟಿ ಆಡಲ್ಲ. ಮತ್ತು ಕೊಟ್ಟ ಕುದುರೆಯನ್ನು ಏರಿದವನು ಅವನು ಧೀರನು ಅಲ್ಲ, ಸೂರನು ಅಲ್ಲ. ಆ ಒಂದು ಕಾರಣಕ್ಕೆ ಇವತ್ತು ದರಿಯಪ್ಪ ಟಕ್ಕರ್ ಅವರ ಮೇಲೆ ನನಗೆ ವಿಶ್ವಾಸ ಇದೆ. ಇಷ್ಟೊಂದು ಜನಸಂಖ್ಯೆ ನಂಬಿ ಅವ್ರನ್ನ ಬಂದಿದ್ದಾರೆ. ಖಂಡಿತವಾಗಿ ಬರೋ ದಿನಗಳಲ್ಲಿ ಅವರು ಒಬ್ಬ ರಾಜಕೀಯ ನಾಯಕರಾಗಿ ಈ ಕ್ಷೇತ್ರದಲ್ಲಿ ಶಾಸಕರಾಗೋಕ್ಕೆ ಯೋಗ್ಯ ಇದ್ದಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಏನಿಲ್ಲ ಸರ್, ಈಗ ಕಾಂಗ್ರೆಸ್ನಲ್ಲಿ ಅಥಣಿ ಕಾಂಗ್ರೆಸ್ನಲ್ಲಿ ಒಡಕಿದೆ, ಒಬ್ಬೊಬ್ಬರು ನಾಯಕರಲ್ಲಿ ಏನು ಹೊಂದಾಣಿಕೆ ಇಲ್ಲ. ಈಗ ಹಲವಾರು ಜನ ಆಕಾಂಕ್ಷಿಗಳಿದ್ದಾರೆ, ಯಾವ ರೀತಿ ಇದು ದರಿಯಪ್ಪ ಟಕ್ಕಣ್ಣವರು ಅಂತ ನೀವು ಬೆಂಬಲ ಕೊಡ್ತೀರಿ ಅಂತ ನೋಡಿ. ಸಹಜವಾಗಿ ಈಗ ಯಾರಿಗೋ ಒಬ್ಬರಿಗೆ ಕೊಟ್ಟಿದ್ವಿ, ಈಗ ಎಡಪಕ್ಷ ಕೊಟ್ಟಿತ್ತು, ಗೆಲ್ಲೋಕೆ ಸಾಧಿಸೋಕ್ಕಾಗಲಿಲ್ಲ. ಇವತ್ತು ಅಂಥ ಸಂದರ್ಭದಲ್ಲಿ ಇವತ್ತು ಬೇರೆಯವರು ಕೂಡ ಇದ್ದಾರಲ್ಲ, ಅವ್ರಿಗೆ ಅವಕಾಶ ವಂಚಿತರು ಆಗಬಾರ್ದಲ್ಲ. ಪಕ್ಷದಲ್ಲಿ ಸೇವೆ ಮಾಡಿದ್ದಾರೆ, ಗುರುತಿಸಿಕೊಂಡಿದ್ದಾರೆ, ಜನಬದ್ದೆ ಗುರುತಿಸಿಕೊಂಡಿದ್ದಾರೆ. ಎಲ್ಲ ಧರ್ಮೀಯರ ಜೊತೆಗೆ, ಒಂದೇ ಸಮುದಾಯದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಎಲ್ಲ ಸಮುದಾಯದ ಜೊತೆ ಗುರುತಿಸಿಕೊಂಡು ಇವತ್ತು ಇಷ್ಟೊಂದು ಪೂಜ್ಯರನ್ನು ಕರೆಸಿ ಇವತ್ತು ಜನ್ಮದಿನವನ್ನು ಅವರ ಅಭಿಮಾನಿಗಳು ಇವತ್ತು ಒಂದು ಅಭಿನಂದನೆ ಸಮಾರಂಭವನ್ನು ಮಾಡಿದ್ದಾರೆ. ಆ ಕಾರಣಕ್ಕೆ ಅವರು ಮುಂದಿನ ಭವಿಷ್ಯದಲ್ಲಿ, ಇವತ್ತು ಎಲ್ಲ ಕಡೆ ಇರೋದೇ ವ್ಯತ್ಯಾಸಗಳು, ಪಕ್ಷದಲ್ಲಿ ಬಿರುಕಿರ್ತಾವೆ, ಒಡಕಿರ್ತಾವೆ, ಅವನ್ನೆಲ್ಲವನ್ನು ಲೆಕ್ಕಿಸದೆ ಇವತ್ತು ಜನರು ಮೆಚ್ಚುವಂಥ ನಾಯಕನ ಈ ಮತಕ್ಷೇತ್ರದ ಜನತೆ ಆಶೀರ್ವಾದ ಮಾಡ್ತಾರ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಕಾಶಪ್ಪನವರು ರಾಷ್ಟ್ರೀಯ ಅಧ್ಯಕ್ಷರು ಪಂಚಮಸಾಲಿ ಸಮಾಜದ, ಈ ಕ್ಷೇತ್ರದಲ್ಲಿ ಮಹೇಶ್ ಕುಮಟಳ್ಳಿ ಅವರು ಪಂಚಮಸಾಲಿ ಸಮಾಜ ಅಧ್ಯಕ್ಷರು, ಇಲ್ಲಿ ದರಪ್ಪ ಟಕ್ಕನವರು ಪಂಚಮಸಾಲಿ ಇದ್ದರು, ಇಲ್ಲಿ ಅಥಣಿಯಲ್ಲಿ ಪಂಚಮಸಾಲಿ ವೇಸ್ ಪಂಚಮಸಾಲಿ ಆಗಲ್ವಾ, ಯಾವ ರೀತಿ ಅಂತ ನೋಡಿ. ಎಷ್ಟು ಮತಕ್ಷೇತ್ರದಲ್ಲಿ ಇಲ್ಲ ಪಂಚಮಸಾಲಿ ಅನ್ನೋ ಕಾರಣಕ್ಕೆ ಮಹೇಶ್ ಕುಮಟಳ್ಳಿ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿತ್ತು, ಬೇರೆ ಏನು ಕಾರಣ ಅಲ್ಲ. ಸಮುದಾಯ ದೊಡ್ಡದಿದೆ, ಸಮುದಾಯಕ್ಕೆ ಇವತ್ತು ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಟಿತ್ತು. ಇವತ್ತು ಆ ವಿಶ್ವಾಸವನ್ನು ಉಳಿಸ್ಕೊಂಡಿಲ್ಲ ಅವರು, ಪಕ್ಷ ನಿಷ್ಠೆ ಇಲ್ಲ.